ವೀಕ್ಷಕರೇ ರಾಜ್ಯಾದ್ಯಂತ ವಿಧಾನ ಪರಿಷತ್ನ ಚುನಾವಣೆಯ ಕಾವು ಬಲುಜೋರಾಗಿದೆ ಅದರಲ್ಲೂ ನೈಋತ್ಯ ಪದವೀಧರ ಕ್ಷೇತ್ರ ಅತ್ಯಂತ ಕುತೂಹಲಕಾರಿ ರಣರಂಗವಾಗಿ ಹೊರಹೊಮ್ಮಿದೆ ಇದಕ್ಕೆ ಮುಖ್ಯ ಕಾರಣ ಉಡುಪಿಯ ಮಾಜಿ ಶಾಸಕರಾದ ರಘುಪತಿ ಭಟ್ ಇವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಸುಮಾರು ಎಂಬತ್ತ ಐದು ಸಾವಿರದಷ್ಟು ಪದವೀಧರ ಮತದಾರರನ್ನ ಹೊಂದಿರುವ ನೈಋತ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಕೇವಲ ರಘುಪತಿ ಭಟ್ ಅವರ ಸ್ಪರ್ಧೆಯ ಕಾರಣಕ್ಕೆ ಬಲು ಜೋರಾಗಿದೆ ವಿಧಾನ ಪರಿಷತ್ನ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ರಘುಪತಿ ಭಟ್ ಅವರು ನಮ್ಮ ಜೊತೆ ಮಾತನಾಡಿದ್ದಾರೆ ಹಾಗಾದರೆ ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ಏನೆಲ್ಲ ಉತ್ತರಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತೋರಿಸ್ತೀವಿ ಅಂತಿಮ ಹಂತದ ಚುನಾವಣಾ ತಯಾರಿಯಲ್ಲಿ ಇದ್ದೀರಿ ಹೇಗೆ ಆಗ್ತಾ ಇದೆ ಈ ಚುನಾವಣಾ ತಯಾರಿ ಬಹಳ ಒಳ್ಳೆ ಇತ್ತೀಚೆಗೆ ದಿನದಿಂದ ದಿನಕ್ಕೆ ನನಗೆ ಬೆಂಬಲ ಜಾಸ್ತಿ ಬರ್ತಾ ಇದೆ ಆ ನಾನು ಪ್ರತಿ ಐದೂವರೆ ಜಿಲ್ಲೆಯನ್ನು ಈಗಾಗಲೇ ಎಲ್ಲ ಕಡೆ ಭೇಟಿಯಾಗಿದ್ದೇನೆ ಎಲ್ಲ ಕಡೆ ನನಗೆ ಉಡುಪಿ ಮಂಗಳೂರಲ್ಲಿ ಬಹಳ ವಿಶ್ವಾಸ ಇದ್ದದ್ದು ನನ್ನ ಕೆಲಸ ನನ್ನ ವ್ಯಕ್ತಿತ್ವ ನಾನು ಶಾಸಕನಾಗಿ ಪಕ್ಷ ಜಾತಿ ಮತ ಧರ್ಮ ಯಾವುದನ್ನು ನೋಡದೆ ಕೆಲಸ ಮಾಡಿದಂಥವನು ಪಕ್ಷವನ್ನು ನೋಡಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಕೆಲಸ ಮಾಡ್ತಿದ್ದೆ ಆನಂತರ ಕೆಲಸ ಮಾಡುವ ಸಂದರ್ಭದಲ್ಲಿ ಧರ್ಮ ನೋಡಲಿಲ್ಲ ಜಾತಿ ನೋಡಲಿಲ್ಲ ಪಕ್ಷ ನೋಡದೆ ಕೆಲಸ ಮಾಡಿದ್ದು ಈ ಎರಡು ಜಿಲ್ಲೆಯಲ್ಲಿ ನನಗೆ ಪೂರ್ತಿ ಬೆಂಬಲ ಬರ್ಬೋದು ಅಂತಿತ್ತು ಆದರೆ ಈಗ ನಾನು ಮೇಲೆ ಮಲೆನಾಡು ಭಾಗಕ್ಕೆ ಹೋದಾಗ ಅಲ್ಲಿಯೂ ನನ್ನ ಅಭಿವೃದ್ಧಿಯ ಬಗ್ಗೆ ನನ್ನ ಕೆಲಸದ ಬಗ್ಗೆ ನನ್ನ ಸ್ವಭಾವದ ಬಗ್ಗೆ ಅಲ್ಲಿಯವರಿಗೂ ಗೊತ್ತಿದೆ ನಾನು ಹೋಗಿ ಇಂಟ್ರೊಡಕ್ಷನ್ ಮಾಡುವಾಗ ನಾನು ರಘುಪತಿ ಭಟ್ರು ಮೂರು ಬಾರಿ ಶಾಸಕನಾಗಿ ಕೆಲಸ ಮಾಡಿದಂಥ ಅಂದರೆ ಏ ಗೊತ್ತಿದೆ ಸರ್ ನಿಮ್ಮ ಬಗ್ಗೆ ಗೊತ್ತಿಲ್ವ ನೀವು ಅಷ್ಟು ಕೆಲಸ ಮಾಡಿದಂಥವ್ರು ನಿಮ್ಮಂಥವ್ರು ಈ ಕ್ಷೇತ್ರಕ್ಕೆ ಬೇಕು ಅಂತ ಅಲ್ಲಿವರು ಮಾತಾಡುವಂಥ ಮಟ್ಟಿಗೆ ಪ್ರಚಾರ ಆಗಿದೆ ಭಾಳ ಒಳ್ಳೆಯ ಪಾಸಿಟಿವ್ ಈ ಈ ಚುನಾವಣೆ ಏನಾಗಿದೆ ಅಂತ ಕೇಳಿದ್ರೆ ಹಿಂದಿನ ಚುನಾವಣೆಗಳು ಪಕ್ಷದ ಆಧಾರಿತವಾದಂಥ ಚುನಾವಣೆ ಆಯಿತು ಕಾಂಗ್ರೆಸ್ಸ ಬಿ ಜೆ ಪಿ ಅಂತ ಈ ಬಾರಿ ನಾಲ್ಕು ಅಭ್ಯರ್ಥಿಗಳು ಪ್ರಬಲವಾದಂಥ ಅಭ್ಯರ್ಥಿಗಳು ಇರೋದ್ರಿಂದ ಪಕ್ಷದ ಚುನಾವಣೆಯಾಗಿ ಉಳಿದಿಲ್ಲ ವ್ಯಕ್ತಿಗಳ ಸಾಧನೆಯ ಆಧಾರದ ಚುನಾವಣೆ ಆಗ್ತಾ ಇದೆ ಈ ನಾಲ್ಕು ವ್ಯಕ್ತಿಗಳ ಮಧ್ಯೆ ಯಾರು ಹಿಂದೆ ಸಮಾಜದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಅನುಭವ ಇಂಥವರ್ದಿದ್ದಾರೆ ಸಂಸದೀಯ ವ್ಯವಸ್ಥೆ ಅನುಭವ ಇದ್ದಾರೆ ಯಾರು ಮುಂದೆ ಇವರು ಗೆದ್ರೆ ಕೆಲಸ ಮಾಡ್ತಾರೆ ಒಂದು ಈ ಕ್ಷೇತ್ರಕ್ಕೆ ಪದವೀಧರ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರೆ ಅಂತ ನಿರ್ಧಾರ ಮಾಡುವಂಥ ಚುನಾವಣೆ ಆಗಿದೆ ಹಾಗಾಗಿ ಇದರಲ್ಲಿ ನನಗೆ ಜಾಸ್ತಿ ಅವಕಾಶ ಇರುವಂಥದ್ದು ಈ ಚುನಾವಣೆಯಲ್ಲಿ ಗೆಲ್ಲುವ ಭರವಸೆ ತಮ್ಮಲ್ಲಿ ಎಷ್ಟಿದೆ ನೋಡಿ ನಾನು ಪ್ರಥಮವಾಗಿ ನಿಲ್ಲುವಾಗ ನಾನು ಎಲ್ಲದಕ್ಕಿಂತ ಫಸ್ಟ್ ನಂಬರಲ್ಲಿ ಬರ್ತೇನೆ ಮತ್ತು ಸೆಕೆಂಡ್ ಪ್ರಾಶಸ್ತ್ಯದಿಂದ ನಾನು ಗೆಲ್ಬೋದು ಅಂತ ನನ್ನ ಯೋಚನೆ ಇತ್ತು ನನ್ನ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಆದರೆ ಇವತ್ತು ನಾನು ಈ ನನಗೆ ವಿಶ್ವಾಸ ಬಂದಿದೆ ಇವತ್ತು ಉಡುಪಿಯಲ್ಲೂ ಪ್ರವಾಸ ಮಾಡಿದೆ ಕಳೆದ ಒಂದು ಎಂಟು ಹತ್ತು ದಿವಸದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡ್ತಾ ಇರೋದ್ರಿಂದ ಈ ಬಾರಿ ನಾನು ಫಿಫ್ಟಿ ಒನ್ ಪರ್ಸೆಂಟ್ಗಿಂತ ಹೆಚ್ಚು ಪ್ರಥಮ ಪ್ರಾಶಸ್ತ್ಯದಲ್ಲೇ ಇವತ್ತು ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಇನ್ನು ಯಾವುದೇ ಸೆಕೆಂಡ್ ಪ್ರಿಪ್ರೇಷನ್ದ ಅವಕಾಶ ಇಲ್ಲದೆ ನಾವು ಗೆಲ್ಲುವಂಥ ಒಂದು ಅವಕಾಶ ಇದೆ ಮತ್ತು ನನಗೆ ಇವತ್ತು ತುಂಬ ಕ್ಯಾಂಡಿಡೇಟ್ಸ್ಗಳು ಪಕ್ಷದವರು ಸಹ ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಇರ್ಬೋದು ಜೆ ಡಿ ಎಸ್ಸಿಂದ ಇರ್ಬೋದು ಅಥವಾ ಬಿ ಜೆ ಪಿಯವರಿಂದ ಇರ್ಬೋದು ವ್ಯಕ್ತಿಗಳು ಕೆಲವರಿಗೆ ಯಾವುದೋ ಒಂದು ಅವರೊಟ್ಟಿಗೆ ಸಂಬಂಧ ಜಾಸ್ತಿ ಇದ್ದರೆ ನಾವು ನಿಮಗೆ ಫಸ್ಟ್ ಸರ್ ನಮಗೆ ಕೊಡಲಿಕ್ಕಾಗಲ್ಲ ಅವರು ನಮ್ಮ ಭಾಳ ಆತ್ಮೀಯರು ಸೆಕೆಂಡ್ ಪ್ರಿಫರೆನ್ಸ್ ಅಂತೂ ನಿಮ್ಗೆ ಕೊಟ್ಟೇ ಕೊಡ್ತೇವೆ ಅಂತ ಹೇಳುವಂಥದ್ದು ನನಗೆ ತುಂಬ ಓಡಿಸುಗಳಿದೆ ಹಾಗಾಗಿ ಈ ಸತಿ ಗೆಲ್ಲುವ ಪೂರ್ತಿ ಅವಕಾಶ ಇದೆ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಹಾಗೂ ನಿಮ್ಮ ಜೊತೆ ಗುರುತಿಸಿಕೊಂಡಿರುವ ಇತರ ನಾಲ್ವರನ್ನು ಕೂಡ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಇದು ಯಾವ ರೀತಿಯ ಪರಿಣಾಮ ಬೀರಬಹುದು ಸರ್ ಇದು ನನ್ನನ್ನು ಉಚ್ಚಾಟಿಸುವಂಥದ್ದು ಸ್ವಾಭಾವಿಕ ಒಬ್ಬ ಪಕ್ಷೇತರವಾಗಿ ನಿಂತ ಆದರೆ ಕೆಲಸ ಮಾಡಿದಂಥ ಕಾರ್ಯಕರ್ತರುಗಳನ್ನು ಉಚ್ಚಾಟನೆ ಮಾಡೋದು ಇದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇವತ್ತು ನಾವು ಅವರನ್ನು ಉಚ್ಚಾಟನೆ ಮಾಡಬಾರ್ದಿತ್ತು ಇದು ಪಕ್ಷಕ್ಕೆ ಮುಳುಗು ಇದು ಯಾಕಂದರೆ ಹೀಗೆ ಹಾಗೆ ಇವರು ಉಚ್ಚಾಟನೆ ಮಾಡ್ತಾ ಹೋದರೆ ನನ್ನೊಟ್ಟಿ ಕೆಲಸ ಮಾಡುವಂಥವ್ರು ತುಂಬ ಜನ ಇದೆ ಅವರೆಲ್ಲರನ್ನು ಉಚ್ಚಾಟನೆ ಮಾಡಬೇಕಾಗ್ಬೋದು ಅದು ಆಗ ಪಕ್ಷದಲ್ಲಿ ಯಾರೂ ಉಳಿಲಿಕ್ಕಿಲ್ಲ ಈಗ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ನಾನು ವಿಧಾನಸಭಾ ಸದಸ್ಯನಾಗಿ ನಿಂತಾಗ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಮುಂಚೂಣಿಯಲ್ಲಿದ್ದಂಥವರು ಈಗದ ಶಾಸಕರಾದ ಯಶ್ಪಾಲ್ ಪಾಲ್ ಸುವರ್ಣವರು ಆ ಸಂದರ್ಭದಲ್ಲಿ ಅವರನ್ನು ನಾವೇನು ಉಚ್ಚಾಟನೆ ಮಾಡಲಿಲ್ಲ ನಾನೇ ಆಮೇಲೆ ಅವರನ್ನು ಎರಡು ಸಾವಿರದ ಐದರಲ್ಲಿ ಪಾರ್ಟಿಗೆ ತೆಗೆದುಕೊಂಡು ಬನ್ನಿ ಅಂತ ಕರೆದು ಅವರಿಗೆ ನಾಮಿನೇಟ್ ಕೌನ್ಸಿಲರ್ ಮಾಡಿ ಪದ ನಾಮನಿರ್ದೇಶ ಕೌನ್ಸಿಲರ್ ಮಾಡಿ ಎರಡನೇ ಸರ್ತಿ ಫೆಡ್ರೇಷನ್ನಲ್ಲಿ ನಮ್ಮ ಬಿ ಜೆ ಪಿಗೆ ಬಹುಮತ ಬಂದಾಗ ಅವರು ಎಲೆಕ್ಟೆಡ್ ಪ್ರೆಸಿಡೆಂಟ್ ಮೆಂಬರ್ ಅಲ್ಲ ನಾನು ಬೆಂಗಳೂರಿಗೆ ಅವರನ್ನು ಕರ್ಕೊಂಡೋಗಿ ಯಡಿಯೂರಪ್ಪನವರಿಂದ ಆ ಮುಖ್ಯಮಂತ್ರಿ ಇದ್ದು ನಾನು ನೋಟ್ ಹಾಕಿಸಿ ಒಂದು ದಿವಸದಲ್ಲಿ ಅವರ ನಾಮಿನೇಟ್ ಅಧ್ಯಕ್ಷ ಮಾ ಮೆಂಬರ್ ಮಾಡಿ ಅವ್ರನ್ನ ಅಧ್ಯಕ್ಷ ಮಾಡಿದಂಥದ್ದು ಹಾಗಿದ್ದರೆ ಉಚ್ಚಾಟನೆ ಅವರು ಅವರನ್ನು ಸಮಯ ಉಚ್ಚಾಟನೆ ಮಾಡ್ತಿದ್ದೆ ಅವ್ರು ಇವತ್ತು ಬಿ ಜೆ ಪಿಯಲ್ಲೇ ಇರ್ತಿರಲಿಲ್ಲ ಅದು ಒಳ್ಳೆಯದಲ್ಲ ಪಕ್ಷಕ್ಕೆ ಕೆಲವೊಮ್ಮೆ ಯಾವುದೋ ಕಾರಣಕ್ಕೋಸ್ಕರ ಕೆಲಸ ನಾನು ಆ ಟೈಮಲ್ಲಿ ಸುಧಾಕರ್ ಶೆಟ್ಟೊಟ್ಟಿಗೆ ಯಾರು ಕೆಲಸ ಮಾಡಿದರೆ ಅವರೆಲ್ಲರನ್ನ ಪಾರ್ಟಿಗೆ ತೊಗೊಂಡಿದ್ದೇನೆ ಇವತ್ತೆಲ್ಲರೂ ಅದರಲ್ಲಿ ಕೆಲವರೆಲ್ಲ ಇವತ್ತು ನಗರಸಭಾ ಸದಸ್ಯರಾಗಿದ್ದಾರೆ ಕೆಲವರೆಲ್ಲ ದೊಡ್ಡ ನಾಯಕರಾಗಿದ್ದಾರೆ ಮತ್ತು ಸುಧಾಕರ್ ಶೆಟ್ಟದ್ದು ನಾನು ಪಾರ್ಟಿಗೆ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ತಗೊಂಬನ್ನಿ ಅಂದ್ರೆ ನಮ್ಮ ದೃಷ್ಟಿ ಯಾವಾಗಲೂ ಪಕ್ಷವನ್ನು ಬೆಳೆಸೋ ದೃಷ್ಟಿಯಲ್ಲಿ ಇರಬೇಕು ಪಕ್ಷವನ್ನು ಪಕ್ಷದಿಂದ ಕೂಡಿಸ್ತಾ ಹೋಗಬೇಕು ಅದು ಕಳೀತಾ ಹೋಗಬಾರ್ದು ನನ್ನನ್ನು ಉಚ್ಚಾಟನೆ ಮಾಡಿ ಸರಿ ಇದೆ ಆದರೆ ಕಾರ್ಯಕರ್ತರು ಉಚ್ಚಾಟನೆ ಮಾಡ್ತಾ ಇರುವಂಥದ್ದು ಇದು ಪಕ್ ಪಾರ್ಟಿಗೆ ತುಂಬಾ ಡ್ಯಾಮೇಜ್ ಅಂತ ನಾನು ಹೇಳ್ತೇನೆ ಬಿಜೆಪಿ ಪಕ್ಷ ನಿಮಗೆ ಎಲ್ಲವನ್ನೂ ನೀಡಿದೆ ಮೂರು ಬಾರಿ ಶಾಸಕರಾಗುವ ಅವಕಾಶವನ್ನು ಪಕ್ಷ ನೀಡಿದೆ ಜಿಲ್ಲಾಧ್ಯಕ್ಷರನ್ನಾಗಿ ಕೂಡ ಮಾಡಿದೆ ವಿವಿಧ ಪದಾಧಿಕಾರಿ ಹುದ್ದೆಗಳನ್ನು ಈಗಾಗಲೇ ನೀಡಿದೆ ಆದರೂ ಅಧಿಕಾರದ ಆಸೆಗಾಗಿ ಪಕ್ಷೇತರ ಸ್ಪರ್ಧೆಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ ಎಂಬ ಮಾತು ಬಿಜೆಪಿಯಲ್ಲಿ ಕೇಳಿಬರುತ್ತಿದೆ ಈ ಬಗ್ಗೆ ನೀವು ಏನು ಹೇಳಲು ಬಯಸುತ್ತೀರಿ ಪಕ್ಷ ನನಗೆ ಎಲ್ಲವೂ ನೀಡಿದೆ ಒಂದು ಬಾರಿ ನಗರಸಭಾ ಸದಸ್ಯ ಮೂರು ಬಾರಿ ಶಾಸಕ ಆದರೆ ನಾನು ಅಷ್ಟೇ ಪಕ್ಷಕ್ಕೆ ನೀಡಿದ್ದೇನೆ ಇದು ನನಗ್ಯಾರೋ ನನ್ನ ಅಪ್ಪ ನನ್ನ ತಂದೆ ಯಾರೋ ಪೊಲಿಟಿಷನ್ ಯಾರೋ ಮುಖ್ಯಮಂತ್ರಿಯ ಮಗನ ಮಂತ್ರಿಯ ಮಗನ ಶಾಸಕನ ಮಗನ ಅಲ್ಲ ನಾನೊಬ್ಬ ಸಾಮಾನ್ಯವಾಗಿ ನನ್ನ ತಂದೆಯವರು ಕೃಷ್ಣಾಪುರ ಮಠದಲ್ಲಿ ಐವತ್ತೆರಡು ವರ್ಷ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದಂಥ ಒಬ್ಬ ಸಾಮಾನ್ಯ ನಾನು ಪಕ್ಷದಲ್ಲಿ ಸ್ಥಾನೀಯ ಸಮಿತಿ ಅಧ್ಯಕ್ಷನಿಂದ ಹಿಡಿದು ಯುವ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ಯುವ ಜಿಲ್ಲಾಧ್ಯಕ್ಷನಾಗಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷನಾಗಿ ನಾನು ಕೆಲಸದ ಆಧಾರದಲ್ಲಿ ನನಗೆ ಆಯ್ಕೆ ನಾನು ನಾನೇನು ಟಿಕೆಟ್ ಎರಡು ಸಾವಿರದ ನಾಲ್ಕರಲ್ಲಿ ಕೇಳಲಿಲ್ಲ ಸಂಘ ಪರಿವಾರದವರು ನಮ್ಮ ನಾಯಕರು ನೀನು ನಿಲ್ಲಬೇಕು ಅಂತ ನನ್ನನ್ನು ಹೇಳಿ ನಿಲ್ಲಿಸಿದ್ದೆ ಆಗ ನಾನು ಬೇಡ ಅಂತ ಹೇಳಿದ್ದೆ ಎರಡು ಸಾವಿರದ ಎಂಟರಲ್ಲಿಯೂ ಪಕ್ಷವೇ ನೀಡಿದ್ದು ಈ ಬಾರಿ ಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಕೇಳಿದಾಗ ಕೊಡಲಿಲ್ಲ ಇದು ಕೊಡ್ತೇನೆ ಹೇಳಿ ಕೊಡಲಿಲ್ಲ ಹಾಗಾಗಿ ಪಕ್ಷ ನನಗೆ ಎಷ್ಟು ಕೊಟ್ಟಿದ್ದೋ ಅಷ್ಟೇ ನಾನು ಪಕ್ಷಕ್ಕೂ ಕೊಟ್ಟಿದ್ದೇನೆ ಈಗ ನನಗೆ ಯಾಕೆ ನಾನು ನಿಂತಿದ್ದೇನೆ ಅಂತೇಳಿದರೆ ನೋಡಿ ನಾನೀಗ ಜನರ ಕೆಲಸವನ್ನು ಮಾಡ್ತಾ ಇದ್ದೆ ಇದು ಯಾವುದು ಅಧಿಕಾರಕ್ಕೋಸ್ಕರ ಅಲ್ಲ ಒಂದು ಜನಪ್ರತಿನಿಧಿಯಾಗಿದ್ದರೆ ಜನರ ಕೆಲಸವನ್ನು ಮಾಡಲಿಕ್ಕಾಗ್ತದೆ ಶಾಸಕತ್ವ ಇದ್ದದ್ದು ಹೋಯಿತು ಇನ್ನು ನಾನು ಕಾದು ಕೂತ್ಕೊಂಡ್ರೆ ಎಮ್ ಎಲ್ ಎ ಆಗಲಿಕ್ಕಾಗಲ್ಲ ಯಾಕಂದರೆ ಆಲ್ರೆಡಿ ನಾನೇ ಗೆಲ್ಲಿಸಿ ಅಂತ ಎಮ್ ಎಲ್ ಎಗಳಿದ್ದಾರೆ ಎಮ್ ಪಿ ಕೊಡಲಿಲ್ಲ ಎಮ್ ಎಲ್ ಸಿ ಕೊಡ್ತೇನೆ ಅಂತ ಹೇಳಿದ್ದು ಕೊಡಲಿಲ್ಲ ನನಗೆ ಜನರ ಕೆಲಸ ಮಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯ ಆದರೆ ಈಗ ಎಷ್ಟು ಜಲವಂತ ಸಮಸ್ಯೆಗಳು ಈ ಜಿಲ್ಲೆಯದ್ದು ಈಗ ಮಲೆನಾಡು ಅದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನನಗೊಂದು ವೇದಿಕೆ ಆಗ್ತದೆ ನನಗೊಂದು ಅವಕಾಶ ಆಗ್ತದೆ ಅಂತ ಹೇಳಿದಂಥದ್ದು ಹಾಗಾಗಿ ನಾನು ಇದಕ್ಕೆ ಸ್ಪರ್ಧೆ ಮಾಡ್ತಾ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯ ಘಟನಾಯಕರ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ತಮ್ಮ ಸ್ಪರ್ಧೆಯ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಈ ಬಗ್ಗೆ ಏನು ಹೇಳುತ್ತೀರಿ ಬಿಎಲ್ ಸಂತೋಷರ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಅವರೊಬ್ಬ ಪ್ರಚಾರಕರಾಗಿ ತನ್ನ ಜೀವನವನ್ನೇ ಒಬ್ಬ ಗೋಲ್ಡ್ ಮೆಡಲಿಸ್ಟ್ ಇಂಜಿನಿಯರ್ ಆಗಿದ್ದರು ತನ್ನ ಜೀವನವನ್ನೇ ಸಂಘಟನೆಗೋಸ್ಕರ ತೊರೆದು ಅವರು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಸೂಚನೆ ಮೇಲೆ ಬಂದಿದ್ದಾರೆ ಆ ಸ್ಥಾನದಲ್ಲಿದ್ದಾಗ ಅವರು ಹೇಳಲೇಬೇಕಾಗ್ತದೆ ಆದರೆ ಅವ್ರ ಬಗ್ಗೆ ಅಲ್ಲ ಇವತ್ತು ಪಕ್ಷ ಯೋಚನೆ ಮಾಡಬೇಕು ಇದು ಯಾವುದೋ ಸರ್ಕಾರ ರಚನೆಯಾಗೋ ಚುನಾವಣೆ ಅಲ್ಲ ಕೇಂದ್ರ ಸರ್ಕಾರ ರಚನಾ ಚುನಾವಣೆ ಅಲ್ಲ ಕೇಂದ್ರದಲ್ಲಿ ಮೋದಿಯನ್ನು ಗೆಲ್ಲಿಸಲಿಕ್ಕೆ ಅಷ್ಟು ಕೆಲಸ ಇರುವಾಗ ಒಂದು ವಿಧಾನ ಪರಿಷತ್ನ ಚುನಾವಣೆಗೆ ಸರ್ಜಿಯವರನ್ನು ಗೆಲ್ಲಿಸಲಿಕ್ಕೆ ನಮ್ಮ ಪಕ್ಷದಲ್ಲಿ ಮೂರನೇ ಸ್ಥಾನ ರಾಷ್ಟ್ರೀಯ ನಮ್ಮ ಮುಖ್ಯ ಪ ಪ ಪ್ರಧಾನಮಂತ್ರಿ ನಂತರ ರಾಷ್ಟ್ರೀಯ ಅಧ್ಯಕ್ಷನಂತ ಮೂರನೇ ಸ್ಥಾನ ರಾಷ್ಟ್ರೀಯ ಸಂಘಟನಾ ಪ್ರಧಾನಿ ಅವರು ಈ ಚುನಾವಣೆಗೆ ಬಂದು ಈ ಲೋಕಸಭೆ ಚುನಾವಣೆ ಇಲ್ದಿದ್ರೆ ಸರಿ ಆದರೆ ಅವ್ರದ್ದು ತಪ್ಪಲ್ಲಿ ಅವರು ಅದನ್ನು ಮಾಡಿದ್ದಾರೆ ಆದರೆ ನನಗೆ ಇವತ್ತು ಸಂತೋಷ ಏನು ಅಂದರೆ ಬಿ ಜೆ ಪಿ ಚುನಾವಣೆಯನ್ನು ಹಿಂದೆ ಯಾವ ಚುನಾವಣೆಯಲ್ಲೂ ಶಾಸಕರುಗಳು ಕೆಲಸ ಮಾಡ್ತಾ ಇರಲಿಲ್ಲ ಈ ಸರ್ತಿ ರಾಜ್ಯಾಧ್ಯಕ್ಷರು ಬಂದು ಇಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಚುನಾವಣೆ ಇವತ್ತು ಬಿಜೆಪಿಗೂ ಬಿಸಿ ಮುಟ್ಟಿದೆ ಅಂತ ಹೇಳುವಂತಹ ಸ್ಪಷ್ಟವಾದ ಸಂದೇಶ ನಿಮ್ಮ ಸ್ಪರ್ಧೆ ಪಕ್ಷದ ವಿರುದ್ಧವ ಪಕ್ಷ ತೆಗೆದುಕೊಂಡ ನಿರ್ಧಾರದ ವಿರುದ್ಧವ ಅಥವಾ ಪಕ್ಷ ಆಯ್ಕೆ ಮಾಡಿರುವ ಅಭ್ಯರ್ಥಿಯ ವಿರುದ್ಧವ ಫಸ್ಟ್ ನನ್ನ ಪಕ್ಷದ ತಗೊಂಡ ನಿರ್ಧಾರದ ವಿರುದ್ಧ ಮತ್ತೆ ಎರಡನೇದು ಪಕ್ಷದ ಆಯ್ಕೆಯ ಅಭ್ಯರ್ಥಿಯ ವಿರುದ್ಧ ಅಲ್ಲ ಅಭ್ಯರ್ಥಿಯ ಆಯ್ಕೆಯ ವಿರುದ್ಧ ಅಂದ್ರೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಆದಂತ ತಪ್ಪುಗಳು ಒಬ್ಬ ಸೀನಿಯರನ್ನು ಬಿಟ್ಟು ಇವತ್ತು ಸರ್ಜಿಯವರು ಒಂದೂವರೆ ವರ್ಷದ ಹಿಂದೆ ಪಾರ್ಟಿಗೆ ಬಂದಂಥವ್ರು ಅಂಥವರನ್ನು ಪಾರ್ಟಿಗೆ ತಗೊಂಬಂದು ಅವಕಾಶ ವಂಚಿತರಿಗೆ ಕೊಡಬೇಕಾದಂಥ ಸ್ಥಾನ ಇದು ಅಂಥದ್ರಲ್ಲಿ ಅವರ ಜಾತಿಯ ಕಾರಣಕ್ಕೋಸ್ಕರ ಹಣದ ಕಾರಣಕ್ಕೋಸ್ಕರ ಅವ್ರಿಗೆ ಈ ಸೀಟನ್ನು ನೀಡಿದೆ ಜಾತಿಯ ಕಾರಣಕ್ಕೋಸ್ಕರ ಲಿಂಗಾಯತರಿಗೆ ಮತ ಬೇಕು ಅಂತ ಅವ್ರು ಕೊಡಬೇಕು ಅಂತಿದ್ದರು ಅಲ್ಲಿ ಗಿರೀಶ್ ಅಂತ ಭಾಳ ಸೀನಿಯರ್ ಮೂವತ್ತು ಮೂವತ್ತೈದು ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡಿದಂಥವ್ರು ಇದ್ದರು ಅವ್ರಿಗೆ ಕೊಡ್ತಿದ್ದೆ ನಾನು ಸಮಾಧಾನ ಮಾಡ್ಕೊ ಬೇಜಾರಾಗ್ತಿತ್ತು ನನಗೆ ಅದು ಸಮಾಧಾನ ಮಾಡ್ಕೊಳ್ತಿದ್ದೆ ಏನಂದರೆ ಒಬ್ಬರು ಸೀನಿಯರಿಗೆ ನನ್ನ ನನಗಾರು ಮೂರು ಸರ್ತಿ ಶಾಸಕ ಆಗುವಂಥ ಅವಕಾಶ ಸಿಕ್ಕಿದೆ ಅವ್ರಿಗೇನೂ ಸಿಕ್ಕಲಿಲ್ಲ ಅಂತ ನಾನು ಕೆಲಸ ಮಾಡ್ತಿದ್ದೆ ಆದರೆ ಆ ನಿರ್ಧಾರಗಳು ತಪ್ಪಾಗಿದೆ ಮತ್ತೆ ಅದು ಒಂದು ಎಲ್ಲದಕ್ಕಿಂತ ಜಾಸ್ತಿ ಈಗ ನಾನು ನಿಲ್ತಾ ಇರೋದು ನನಗೆ ಕೆಲಸ ಮಾಡೋ ಹುಮ್ಮಸ್ಸಿದೆ ನನಗೆ ಕೆಲಸ ಮಾಡೋ ವಯಸ್ಸಿದೆ ಇನ್ನು ಐವತ್ತೈದು ವರ್ಷ ನನಗೆ ಕೆಲಸ ಮಾಡುವಂಥ ಆಸಕ್ತಿ ಇದೆ ಕೆಲಸ ಮಾಡಲಿಕ್ಕೆ ವಿಧಾನ ಪರಿಷತ್ತು ಒಂದು ಒಳ್ಳೆಯ ವೇದಿಕೆ ನಾನು ವಿಧಾನಸಭಾ ಸದಸ್ಯನಾಗಿ ಅದಕ್ಕೆ ನ್ಯಾಯ ಕೊಟ್ಟಿದ್ದೇನೆ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಎಲ್ಲ ಸಮಸ್ಯೆಗಳು ಅದು ಮರಳು ಸಮಸ್ಯೆ ಬಂದಾಗ ನೇತೃತ್ವ ಕೊಟ್ಟು ಕೆಲಸ ಮಾಡಿದ್ದೇನೆ ಜಿಲ್ಲೆಯ ಯಾವುದೇ ಸಮಸ್ಯೆಗಳು ಬಂದಾಗ ನಾನು ಅದಕ್ಕೆ ಧ್ವನಿಯಾಗಿ ಒಬ್ಬ ಯಶಸ್ವಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೇನೆ ಅದೇ ರೀತಿ ವಿಧಾನ ನನಗೆ ಕೆಲಸ ಮಾಡುವಂಥ ಹುಮ್ಮಸ್ಸಿದೆ ಅದಕ್ಕೋಸ್ಕರ ನಾನು ಈ ಬಾರಿ ಸ್ಪರ್ಧೆ ಮಾಡ್ತಾ ಇರೋದು ಮತದಾರರ ನೋಂದಣಿಗಾಗಿ ಹಲವಾರು ಬಾರಿ ಸಂಚಾರ ಮಾಡಿದ್ದೀರಿ ನೋಂದಣಿ ಪ್ರಕ್ರಿಯೆಯನ್ನು ಅಧಿಕ ಸಂಖ್ಯೆಯಲ್ಲಿ ನೀವು ಮಾಡಿದ್ದೀರಿ ನೋಂದಣಿ ಪ್ರಕ್ರಿಯೆ ಮಾಡಿಸುವಾಗ ನೋಂದಣಿಯಾಗುವವರು ಬಿಜೆಪಿಗಾಗಿ ಮತ ಹಾಕುತ್ತೇವೆ ಎಂದು ನೋಂದಣಿ ಮಾಡಿಸುತ್ತಿದ್ದಾರಾ ಅಥವಾ ರಘುಪತಿ ಭಟ್ ನಮ್ಮ ಅಭ್ಯರ್ಥಿಯಾಗಿ ಬರುತ್ತಾರೆ ಎಂಬ ಕಾರಣಕ್ಕಾಗಿ ನೋಂದಣಿ ಮಾಡಿಕೊಳ್ಳುತ್ತಿದ್ದಾರಾ ಇವತ್ತು ನನಗೆ ಬೆನಿಫಿಟ್ ಅದೇ ಚುನಾವಣೆಯಲ್ಲಿ ನೋಂದಾಯಿಸುವಾಗ ಯಾರು ಇಂಟ್ರೆಸ್ಟ್ ಅಲ್ಲಿ ಮಾಡಲ್ಲ ಅದಕ್ಕೆ ಕಾನೊಕೇಶನ್ ಹುಡುಕಬೇಕು ಅಫಿಡವಿಟ್ ಮಾಡಬೇಕು ನೋಟ್ರಿ ಆಗಬೇಕು ಗಜೆಟೆಡ್ ಆಫೀಸರ್ ಸೈನ್ ಆಗಬೇಕು ಇದೆಲ್ಲ ರಘುಪತಿ ಭಟ್ರು ಈ ಸರ್ತಿ ವಿಧಾನ ಪರಿಷತ್ತಿಗೆ ಅವರಿಗೆ ಅವಕಾಶ ಸಿಗ್ತದೆ ಅಂತ ಓ ಅವರು ಒಂದು ಎಮ್ ಎಲ್ ಎ ಇದ್ದಾಗ ನಮಗೊಂದು ಜನಪ್ರತಿನಿಧಿಯಾಗಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅವರು ವಿಧಾನ ಪರಿಷತ್ ಆದರೆ ಒಳ್ಳೇದಾಗ್ತದೆ ಅಂತ ಅವ್ರು ಕಷ್ಟಪಟ್ಟು ಎಲ್ಲರೂ ಎನ್ರೋಲ್ ಮಾಡಿದ್ದಾರೆ ಅಂದರೆ ರಘುಪತಿ ಭಟ್ರು ವಿಧಾನ ಪರಿಷತ್ ಸದಸ್ಯರು ಪಿಯಿಂದ ಆಗ್ತಾರೆ ಹೇಳುವ ಕಾರಣಕ್ಕೋಸ್ಕರ ತುಂಬಾ ಜನ ಎಲ್ಲರೂ ಅಲ್ಲ ತುಂಬಾ ಜನ ಎನ್ರೋಲ್ ಆಗಿದ್ದಾರೆ ಅಂಥವ್ರು ನಂಗೆ ಒತ್ತಡ ಮಾಡಿದ್ರು ಸರ್ ನಾವು ನೀವು ಆಗ್ತೀರಿ ಅಂತ ಮಾಡಿದ್ರು ನೀವು ನಿಲ್ಬೇಕು ಸರ್ ಇದರಲ್ಲೇನು ಪಕ್ಷದ ಚಿಹ್ನೆ ಇಲ್ಲ ಪಕ್ಷದ ಯಾವುದೇ ಸರ್ಕಾರ ರಚನೆ ಆಗೋ ಚುನಾವಣೆ ಅಲ್ಲ ಹಾಗಾಗಿ ನೀವು ನಿಲ್ಲಬೇಕು ಅಂತ ಒತ್ತಾಯ ಮಾಡಿದ್ರು ಅದಸ್ಕೊಂಡು ನಾನು ನಿಂತದ್ದು ಪದವೀಧರ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿವೆ ಈ ಎಲ್ಲಾ ಸಮಸ್ಯೆಗಳಿಗೆ ನೀವು ಯಾವ ರೀತಿಯಲ್ಲಿ ಧ್ವನಿಯಾಗುತ್ತೀರಿ ನೋಡಿ ಇವತ್ತು ಪದವೀಧರರ ಎಷ್ಟು ಸಮಸ್ಯೆ ಇದೆ ಅಂದ್ರೆ ಅದರಲ್ಲಿ ಮೂಲಭೂತ ನೀವು ಹೇಳಿದ ಸರಿ ಇದೆ ಇವತ್ತು ಚುನಾವಣಾ ಪ್ರಕ್ರಿಯೆ ಸರಿ ಇಲ್ಲ ಇವತ್ತು ಆರು ವರ್ಷಕ್ಕೊಮ್ಮೆ ರಿನ್ಯೂವಲ್ ಅಂತ ಹೇಳ್ತಾರೆ ಶಿಕ್ಷಕರಿಗೆ ಆರು ವರ್ಷಕ್ಕೊಮ್ಮೆ ರಿನ್ಯೂವಲ್ ಸರಿ ಇದೆ ಯಾಕಂದರೆ ಅವರು ಕೆಲವೊಮ್ಮೆ ರಿಟೈರ್ಡ್ ಆಗ್ತಾರೆ ಕೆಲವೊಮ್ಮೆ ಪ್ರೊಫೆಷನ್ ಬಿಡ್ತಾರೆ ಎಲ್ಲ ಸರಿ ಪದವೀಧರ ಒಮ್ಮೆ ಪದವೀಧರ ಶಾಶ್ವತ ಪದವೀಧರ ಆರು ವರ್ಷಕ್ಕೊಮ್ಮೆ ಯಾಕೆ ರಿನ್ಯೂವಲ್ ಮಾಡಬೇಕು ಇದನ್ನು ಇಷ್ಟವರೆಗೆ ಪದವೀಧರದಲ್ಲಿ ಸ್ಪ ವಿಧಾನ ಪರಿಷತ್ ಸದಸ್ಯರು ಚರ್ಚೆ ಮಾಡಲಿಲ್ಲ ಕೇಂದ್ರ ಸರ್ಕಾರಕ್ಕೆ ಕೇಳಲಿಲ್ಲ ಚುನಾವಣಾ ಆಯೋಗಕ್ಕೆ ಕೇಳಲಿಲ್ಲ ಇದನ್ನು ಚರ್ಚೆ ಆಗಲಿಲ್ಲ ಇದು ನಿಜವಾಗಿ ನಾನು ವಿಧಾನ ಪರಿಷತ್ ಸದಸ್ಯರಾದ ಇದನ್ನು ಪ್ರಮುಖ ವಿಷಯವಾಗಿ ತಗೊಳ್ತೇನೆ ಯಾಕಂದರೆ ನೋಡಿ ಇವತ್ತು ಐದೂವರೆ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ದಷ್ಟು ಇದ್ದಾರೆ ನೋಂದಾಯಿತ ಆದದ್ದು ಎಂಬತ್ತೈದು ಸಾವಿರ ಮಾತ್ರ ನಾಳೆ ಚುನಾವಣೆ ಓಟಿಗೆ ಬರೋದು ಅರುವತ್ತರವತ್ತೈದು ಸಾವಿರ ಹೋದಿಸುತ್ತಿ ಚುನಾವಣೆಗೆ ಓಟಿಗೆ ಹಾಕಿದ್ದು ಮೂವತ್ತೇಳು ಸಾವಿರ ಸೊ ಮೂವತ್ತೇಳು ಸಾವಿರ ಜನ ಇಪ್ಪತ್ತೈದು ಲಕ್ಷ ಅದ ಐವತ್ತು ಸಾವಿರ ಜನ ಅರವತ್ತು ಸಾವಿರ ಜನ ಇಪ್ಪತ್ತೈದು ಲಕ್ಷ ಜನರನ್ನು ಪ್ರತಿನಿಧಿಸುವಂಥ ಪ್ರತಿನಿಧಿ ಆಗೋದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಇದು ಯಾಕೆಂದರೆ ವಿಧಾನ ಪರಿಷತ್ ಸದಸ್ಯರಾಗೋರಿಗೆ ಈಗ ನಾನು ಈ ಸತ್ಯ ಒಂದಷ್ಟು ಎನ್ರೋಲ್ ಮಾಡ್ಕೊಂಡಿದ್ದೇನೆ ನಾ ನಾನು ಎನ್ರೋಲ್ ಮಾಡಿದವರು ನಂಗೆ ಓಟ್ ಹಾಕ್ತಾರೆ ಸೀಮಿತ ಜನರನ್ನು ಮಾತ್ರ ಎನ್ರೋಲ್ ಮಾಡಿಕೊಂಡು ಬೇರೆಯವರನ್ನು ಈ ಚುನಾವಣಾ ಪ್ರಕ್ರಿಯೆಯಿಂದ ದೂರ ಇಟ್ಟು ಈ ಚುನಾವಣೆ ನಡೆಸುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಸ್ಥೆ ಇದು ಅದಕ್ಕೆ ನಾನಂತೂ ಅದಕ್ಕೆ ನಾನು ಒಪ್ಪಿಗೆ ಇಲ್ಲ ನಾನು ಪ್ರತಿಯೊಬ್ಬನಿಗೂ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಷ್ಟು ಜನ ಮತದಾರರಿದ್ದ ಅವರೆಲ್ರಿಗೂ ಚುನಾವಣೆಯಲ್ಲಿ ಮತದಾನದ ಹಕ್ಕು ಸಿಗಬೇಕು ಅಂತ ಹೇಳುವಂಥದ್ದು ಇವತ್ತು ಮುಂದೆ ವಿಧಾನ ಪರಿಷತ್ ಸದಸ್ಯರಾದ ಆಗ್ರಹ ಮಾಡೋದು ನಿಮ್ಮ ಯೂನಿವರ್ಸಿಟಿಯಲ್ಲಿ ಕಾನ್ವೆಕೇಶನ್ ಕೊಡುವಾಗಲೇ ಅವರನ್ನು ರಿಜಿಸ್ಟ್ರೇಷನ್ ಕಂಟಿನ್ಯೂಯಸ್ ಇರಬೇಕು ಮೂರು ವರ್ಷದ ಮೇಲೆ ಅವನಿಗೆ ಮತದಾನದ ಹಕ್ಕು ಅಂತ ಮತದಾನ ಪಟ್ಟಿಯನ್ನು ಪ್ರತಿ ಆರು ವರ್ಷಕ್ಕೊಮ್ಮೆ ರಿವಲ್ ಮಾಡುವಂಥದ್ದು ಖಂಡಿತವಾಗಿ ಕೊನೆಗಾಡಬೇಕು ಇದಕ್ಕೆ ನಾನು ಗಡ್ಡ ದ ಗಟ್ಟಿ ಧ್ವನಿಯಾಗಿ ಮುಂದೆ ಸ್ಪಂದಿಸುವ ಈಗ ನೋಡಿ ಈ ಚುನಾವಣೆಯಲ್ಲಿ ಹೋದಾಗ ಎಷ್ಟೋ ಜನರಿಗೆ ಬೇಸರ ಆಗ್ತದೆ ಸರ್ ನಾವು ನಿಮ್ಗೊಂದು ಓಟ್ ಹಾಕಬೇಕು ಅಂತಿತ್ತು ನಮ್ಮದು ಎನ್ರೋಲೆ ಆಗಿಲ್ಲ ಸರ್ ಎನ್ರೋಲೆ ಆಗಲಿಲ್ಲ ಅಂತ ಸೊ ಇದು ಎನ್ರೋಲಿಂಗ್ ಸಿಸ್ಟಮು ಕಷ್ಟ ಇದೆ ಹಾಗಾಗಿ ಎನ್ರೋಲಿಂಗ್ ಸಿಸ್ಟಮ್ ಯೂನಿವರ್ಸಿಟಿ ಲೆವೆಲಲ್ಲೇ ಅಲ್ಲೇ ಮುಂದಿನ ಹಂತದಲ್ಲಿ ಮಾಡ್ಕೊಂಡು ಬರಬೇಕು ಒಂದು ವೇಳೆ ನೀವು ಗೆದ್ದರೆ ಬಿಜೆಪಿ ಪಕ್ಷ ನಿಮ್ಮನ್ನು ಪುನಃ ಸೇರ್ಪಡೆ ಮಾಡಿಕೊಳ್ಳುತ್ತದೆ ಎಂಬುದರ ಬಗ್ಗೆ ಎಷ್ಟು ಆತ್ಮವಿಶ್ವಾಸ ಇದೆ ಬಿಜೆಪಿಗೆ ರಘುಪತಿ ಭಟ್ರು ತಕೊಳ್ಳುವಂತಹದು ಅನಿವಾರ್ಯ ಆಗ್ತದೆ ಯಾಕಂದರೆ ನಾನು ಗೆದ್ದ ಮೇಲೆ ವಿಧಾನ ಪರಿಷತ್ತಲ್ಲಿ ಅವ್ರು ತಕೊಳ್ಳಿ ನಿಮಗೆ ಸ್ಪಷ್ಟೀಕರಿತೇನೆ ಅವ್ರು ತಗೊಳ್ಳಿ ತಗೊಳ್ಳದೆ ಇರಲಿ ನಾನು ಬಿ ಜೆ ಪಿಯ ವಿಧಾನ ಪರಿಷತ್ನ ಅಲ್ಲಿ ಯಾವುದೇ ರಾಷ್ಟ್ರೀಯವಾದದ ಬಿಲ್ಲುಗಳು ಬಂದಾಗ ಬಿ ಜೆ ಪಿಯ ನಿಲುವಿನೊಟ್ಟಿಗೆ ನಾನು ಇರ್ತೇನೆ ಅವರಿಗೆ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ನನ್ನ ಒಬ್ಬ ನನ್ನಂಥ ಒಬ್ಬ ಕಾರ್ಯಕರ್ತನ ಖಂಡಿತ ಅವಶ್ಯಕತೆ ಇರ್ತದೆ ಆಗ ನೂರಕ್ಕೆ ನೂರು ಅವರು ನನ್ನ ತಗೊಳ್ತಾರೆ ಗೆದ್ದರೆ ಎಮ್ ಎಲ್ ಸಿ ಇಲ್ಲದಿದ್ದರೆ ಮುಂದಿನ ರಾಜಕೀಯ ನಡೆ ಏನು ಗೆದ್ದರೆ ಎಮ್ ಎಲ್ ಸಿ ನಾನು ಒಬ್ಬ ಯಶಸ್ವಿ ಎಮ್ ಎಲ್ ಸಿ ಆಗಿ ಅಂದರೆ ಹಿಂದೆ ಯಾರೂ ಕಂಡರಿದಿದ್ದಂಥ ರೀತಿಯಲ್ಲಿ ಸಕ್ರಿಯವಾದಂಥ ಎಮ್ ಎಲ್ ಸಿ ಆಗಿ ಐದೂವರೆ ಜಿಲ್ಲೆಗಳಲ್ಲಿಯೂ ನನ್ನ ಸಂಪರ್ಕ ಸಂಬಂಧಗಳನ್ನು ಬೆಳೆಸಿ ವಿಶಿಷ್ಟವಾದಂಥ ರೀತಿಯಲ್ಲಿ ಕೆಲಸವನ್ನು ನಾನು ಮಾಡ್ತೇನೆ ಈಗಾಗಲೇ ಪದವೀಧರರಿಗೆ ಸಮಸ್ಯೆ ಇರುವಂಥ ಓ ಪಿ ಎಸ್ನ ಎನ್ ಪಿ ಎಸ್ ತೆಗೆದು ಓ ಪಿ ಎಸ್ ಆಗುವಂಥದ್ದಿರ್ಬೋದು ಅಥವಾ ನಮ್ಮ ಅನುದಾಂತ ಶಿಕ್ಷಕರುಗಳಿಗೆ ಕಾಲೇಜಲ್ಲಿರ್ಬೋದು ಅಥವಾ ಇದರಲ್ಲಿ ಅನುದಾನಿತ ಶಿಕ್ಷಕರಿಗೆ ಪೆನ್ಷನ್ ಸಿಸ್ಟಮಿಂದಲೇ ಆಗಿದೆ ಅದರ ಬಗ್ಗೆ ಇರ್ಬೋದು ಅಥವಾ ಪದವೀಧರರಿಗೆ ಒಂದು ನೆಟ್ವರ್ಕ್ ಡಾಟಾ ಬೇಸ್ ಮಾಡಿ ಒಂದು ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವಂಥ ಯೋಜನೆ ಇದೆ ನನ್ನದು ಇನ್ನು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಸೇರಲಿಕ್ಕೆ ಒಂದು ಟ್ರೈನಿಂಗ್ ಸೆಂಟರ್ಸ್ಗಳನ್ನು ಮಾಡುವಂಥ ಯೋಜನೆ ಈ ಅಂಥ ಹಲವಾರು ಯೋಜನೆಗಳನ್ನು ನಾನು ಪದವೀಧರರಿಗೆ ಗೆದ್ದ ಮೇಲೆ ಮಾಡಬೇಕು ಅಂತಿದ್ದೇನೆ ನಾನು ಗೆದ್ದರೆ ಗೆದ್ದ ಮೇಲೆ ಒಬ್ಬ ಯಶಸ್ವಿ ವಿಧಾನ ಪರಿಷತ್ ಸದಸ್ಯ ಹಾಕ್ತೇನೆ ಒಂದು ಪಕ್ಷ ಅಪ್ಪಿತಪ್ಪಿ ಗೆಲ್ಲದೆ ಇದ್ದರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಬಿ ಜೆ ಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಸಮಾಜದ ಕೆಲಸವನ್ನು ಇಲೆಕ್ಟ್ರಾಲ್ ಪೊಲಿಟಿಕ್ಸ್ಗೆ ಇಲ್ಲ ಅಂತ ತಿಳ್ಕೊಂಡು ಸಮಾಜದ ಕೆಲಸದಲ್ಲಿ ನಾನು ಮುಂಚೂಣಿಯಲ್ಲಿ ನಿಲ್ತೇನೆ ನಾನು ಯಾವುದೇ ವಿಶ್ರಾಂತಿ ತಕೊಳ್ಳೋನಲ್ಲ ಮತ್ತು ನಾನು ಇನ್ನೊಂದು ಸಾಮಾಜಿಕ ಕೆಲಸಗಳಲ್ಲಿ ನನ್ನ ಗುರುತಿಸ್ಕೊಳ್ತೇನೆ ವೀಕ್ಷಕರೇ ಜೂನ್ ಮೂರನೇ ತಾರೀಖಿಗೆ ವಿಧಾನ ಪರಿಷತ್ನ ಚುನಾವಣೆ ನಡೆಯಲಿದೆ ರಘುಪತಿ ಭಟ್ ಅವರು ವಿಧಾನ ಪರಿಷತ್ನ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ನಾವು ಕೇಳಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಇನ್ನೇನಿದ್ರೂ ನಾವು ಕಾದು ನೋಡಬೇಕಾಗಿದೆ ಫಲಿತಾಂಶ ಯಾವ ರೀತಿಯಲ್ಲಿ ಬರ್ತದೆ ಅನ್ನುವಂಥದ್ದನ್ನ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಟ್ವೆಂಟಿ